ನೀವು ಕೂಡ ಈ ಒಂದು KSRTC ಬಸ್ ಗೇಮ್ನ ಆಡ್ಬೇಕಂತಿದ್ದೀರಾ, ಹಾಗಾದ್ರೆ ಮೊದಲು ವಿಡಿಯೋನ ಪೂರ್ತಿ ನೋಡ್ಬಿಡಿ, ಎಲ್ಲಿಗೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಯಾವ ರೀತಿ KSRTC BS6 ಫ್ರಂಟ್ ಡೋರ್ ಬಸ್ ಮೋಡು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಪೂರ್ತಿ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ, ಎಲ್ಲಿಗೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಅದ್ರ ಜೊತೆಗೆ ನಮ್ಮ KSRTC BS6 ಫ್ರಂಟ್ ಡೋರ್ ಬಸ್ ಮೋಡ್ ಆಗಿರುತ್ತೆ. ಯಾರೆಲ್ಲ KSRTC BS6 ಫ್ರಂಟ್ ಡೋರ್ ಬಸ್ ಮೋಡ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಮ್ಮ ಹೊಸ ಲಿವರಿ ತೊಗೊಂಬಂದಿನಿ, ಅಶೋಕನಾಡು ಎಕ್ಸ್ಪ್ರೆಸ್ ಹೊಸ ಲಿವರಿ ಆಗಿರುತ್ತೆ. KKRTC ಹೊಸ ಲಿವರಿ ಈಶಾನ್ಯ ಕರ್ನಾಟಕ ಸಾರಿಗೆ ನಮ್ಮ ರಿಯಲ್ ಲೈಫಲ್ಲಿ ಇರುವಂಥ ಒಂದು ಬಸ್ ಆಗಿರುತ್ತೆ. ಈ ಒಂದು ಬಸ್ಗೆ ನಮ್ಮ ಅಶೋಕನಾಡು ಎಕ್ಸ್ಪ್ರೆಸ್ ಲಿವರಿ ಆಗಿರುತ್ತೆ. ಆ ಲಿವರಿ ಮತ್ತು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಗೇಮ್ ಒಳಗಡೆ ಯಾವ ರೀತಿ ಆ್ಯಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲಿಗೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಇದರಲ್ಲಿ ಏನೇನಿದೆ ಮತ್ತು ಏನೆಲ್ಲ ಲಿವರಿಯಲ್ಲಿ ಏನೇನು ಫ್ಯೂಚರ್ಸ್ ಇದೆ, ಬಸ್ಸಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಇರುತ್ತೆ. ನೀವು ಮಾತ್ರ ವಿಡಿಯೋ ಮಾತ್ರ ಎಲ್ಲಿ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಯಾರೆಲ್ಲ ಈ ಗೇಮ್ ಬಗ್ಗೆ ಹೊಸಬ್ರು ಇದ್ರು ಅಂದರೂ ಕೂಡ ನೀವು ಕೂಡ ಈ ಒಂದು ವಿಡಿಯೋ ಪೂರ್ತಿ ನೋಡಿ ನೀವು ಕೂಡ ಪ್ಲೇ ಮಾಡ್ಕೊತೀರಾ. ನಮ್ಮ ಮೊಬೈಲ್ ಆಡುವಂಥ ಒಂದು ಬೆಸ್ಟ್ ಆ್ಯಂಡ್ರಾಯ್ಡ್ ಗೇಮ್ ಪ್ಲೇ ಅಂತ ಹೇಳ್ಬೋದು. ನಮ್ಮ ಮೊಬೈಲಲ್ಲೇ ಪ್ಲೇ ಮಾಡ್ಬೋದು ಈ ಒಂದು ಗೇಮ್ನ. ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಗೇಮ್ನ ಡೌನ್ಲೋಡ್ ಮಾಡೋದಂತ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನೋಡ್ತಾ ಇದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಫ್ರಂಟ್ ಆ್ಯಂಗಲಲ್ಲಿ ಯಾವ ರೀತಿ ಕಾಣಿಸ್ತೀವಿ ಅಂದ್ಬಿಟ್ಟು ಒಂದು ಬೆಂಕಿ ಅಂತ ಹೇಳ್ಬೋದು, ಬೆಂಕಿ ಲುಕ್ ಅಂತ ಹೇಳ್ಬೋದು. ಫ್ರಂಟ್ ಆ್ಯಂಗಲಲ್ಲಿ ಅಶೋಕ ನೋಡಿ ಎಕ್ಸ್ಪ್ರೆಸ್ ಅಂತ ದೊಡ್ಡದಾಗಿ ಮುಂದೆ ಕೂಡ ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಯಾರೆಲ್ಲ ಈ ಒಂದು ಬಸ್ಸು ನಿಮ್ಮ ಊರಲ್ಲಿ ನೋಡಿದ್ರೆ ರಿಯಲ್ ಲೈಫಲ್ಲಿ ಯಾರಾದರೂ ನಿಮ್ಮ ರೂಟಲ್ಲಿ ಇದ್ದರೆ ತಗಡೆ ಕಮೆಂಟ್ ಮಾಡಿ. ಗ್ಲಾಸ್ ಹತ್ರ ನೋಡ್ತಾ ಇರ್ಬೋದು ಬಸವಸಿರಿ ಅಂತ ಇರುವಂಥದ್ದು, ಮತ್ತು ರೂಟ್ ಬೋರ್ಡ್ ನೋಡ್ತಾ ಇರ್ಬೋದು ಸಿಂಧಾನೂರು ಮಸ್ಕೆ ಅಂತ ಇರ್ಬೋದು. ಅಲ್ಲೆಲ್ಲ ಕಾಣಿಸ್ತದೆ ನಿಮಗೆ ಯಾವ ರೀತಿ ಕಾಣಿಸ್ತದೆ ಡಿಸೈನ್ ಎಲ್ಲ ನಿಮಗೆ ಫ್ರಂಟ್ ಆ್ಯಂಗಲಲ್ಲಿ, ಮತ್ತು ರೂಟ್ ಬೋರ್ಡ್ ಕೂಡ ಎಲ್ಲ ನಿಮ್ಮ ರೂಟಲ್ಲಿ ಇರುವಂಥ ಬಸ್ ಮೋಡ್ ಯಾರಾದಿದ್ದರೆ ತಗಡೆ ಕಮೆಂಟ್ ಮಾಡಿ. ಮತ್ತು KSRTC BS6 ಫ್ರಂಟ್ ಡೋರ್ ಬಸ್ ಯಾರಿಗೆಲ್ಲ ಡೌನ್ಲೋಡ್ ಮಾಡೋಕ್ಕೆ ಬರ್ತಾ ಇಲ್ಲ, ಮತ್ತು ಬ್ರೋ ಲಿಂಕ್ ಬೇರೆ ರೀತಿ ಕೊಟ್ಟಿದ್ದಾರೆ ಮತ್ತು ನಮ್ಗೆ ಗೊತ್ತಾಗ್ತಿಲ್ಲ ಲಿಂಕ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಅಂದ್ಬಿಟ್ರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಚಿನ್ನದ ನಾಡಿನಿಂದ ರಾಜಧಾನಿ ಅಂತ ಹಾಕಿರುವಂಥದ್ದು. ಬ್ಯಾಕ್ ಸೈಡಲ್ಲಿ ಕೂಡ ಕ್ರೇಜಿ ಲುಕ್ ಅಂತಲೇ ಇರ್ಬೋದು, KKRTC ಅಂತ. ನಮ್ಮ ರಿಯಲ್ ಲೈಫಲ್ಲಿ ಇದೆ ಕೂಡ ಈ ಒಂದು ಬಸ್, ರಿಯಲ್ ಲೈಫಲ್ಲಿ ಇದೆ. ಸೇಮ್ ರಿಯಲ್ ಲೈಫಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಕ್ರಿಯೇಟ್ ಮಾಡಿರುವಂಥದ್ದು. ಲಿವರಿ ಪ್ಲಸ್ ಬಸ್ ಮೋಡ್ ಎರಡು ಕೂಡ ಸೇಮ್ ಅದೇ ರೀತಿನೇ ಕ್ರಿಯೇಟ್ ಮಾಡಿರುವಂಥ ಒಂದು ಬೆಂಕಿ ಫ್ಯೂಚರ್ಸ್ ಅಂತ ಹೇಳ್ಬೋದು ಈ ಒಂದು ಬಸ್ ಮೋಡಲ್ಲಿ. ಇದರಲ್ಲಿ ನಮಗೆ ಏನೇನು ಫ್ಯೂಚರ್ಸ್ ಇದೆಯಪ್ಪ ಈ ಬಸ್ಸಲ್ಲಿ ಅಂತಂದರೆ, ನಮಗೆ ಇದರಲ್ಲಿ ಮೂರು ಆ್ಯನಿಮೇಷನ್ ಕೀಗಳು ಸಿಗುತ್ತೆ ಗುರು. ಮೂರು ಆ್ಯನಿಮೇಷನ್ ಕೀ ಸಿಗುತ್ತೆ, ಅದು ಯಾವುದಾವುದಪ್ಪ ಮೂರು ಆ್ಯನಿಮೇಷನ್ ಕೀ ಅಂದರೆ, ನಾನು ಒಂದೇದು ಕ್ಲಿಕ್ ಮಾಡ್ತೀನಿ, ಒಂದು ಎರಡು ಮೂರು ಅಂತಿದೆ. ಒಂದೇದು ಕ್ಲಿಕ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ ಮುಂದೆ ಬಾನೆಟ್ ಹತ್ರ, ಮತ್ತು ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಅಲ್ಲೆಲ್ಲ ಕೂಡ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಬರುತ್ತೆ, ಮೇಲೆಲ್ಲ ಲೈಟಿಂಗ್ಸ್ ಎಲ್ಲ ಬರುವಂಥದ್ದು. ಮತ್ತು ಎರಡನೇ ಕ್ಲಿಕ್ ಮಾಡಿದ್ರೆ ಸೈಡ್ ಡ್ರೈವರ್ ಹತ್ರ ಇರೋದೆಲ್ಲ ಮಿರರ್, ಚಿಕ್ಕ ಮಿರರ್ ಇರುತ್ತಲ್ಲ ಚಿಕ್ಕ ಮಿರರ್ ಬರುತ್ತೆ, ಮತ್ತು ವಿಂಡೋಸಲ್ಲಿ ಓಪನ್ ಆಗುತ್ತೆ. ಮತ್ತು ಮೂರನೇದು ಕ್ಲಿಕ್ ಮಾಡಿದ್ರೆ ಅಲ್ಲ ಸೈಡ್ ಹಿಂದೆಲ್ಲ ಬ್ಯಾಕ್ ಸೈಡು ಪ್ಯಾಸೆಂಜರ್ಸು, ಮತ್ತು ಡ್ರೈವರ್ ಡೋರ್ ಕೂಡ ಓಪನ್ ಆಗುವಂಥದ್ದು, ಮತ್ತು ಹಿಂದೆ ಎಮರ್ಜೆನ್ಸಿ ಡೋರ್ ಕೂಡ ಓಪನ್ ಆಗುವಂಥದ್ದು. ಮೂರನೇದು ಕ್ಲಿಕ್ ಮಾಡಿದ್ರೆ ಮಾಮೂಲಿ ಡೋರ್ ಓಪನ್ ಮಾಡ್ತೀವಲ್ಲ ಅದು ಮುಂದೆ ಮುಂದೆ ಡೋರ್ ಓಪನ್ ಆಗುವಂಥ, ಇಷ್ಟು ಈ ಒಂದು ಬಸ್ಸಲ್ಲಿ ಫೀಚರ್ಸ್ ಇದೆ ಗುರು. ತುಂಬ ಚೆನ್ನಾಗಿರುವಂಥ ಬಸ್ ಗೇಮ್ ಆಗಿರುತ್ತೆ, ಯಾರು ಕೂಡ ಈ ಒಂದು ಗೇಮ್ನ ಮಿಸ್ ಮಾಡ್ಕೊಳೋಕೋಬೇಡಿ. ಈ ಗೇಮ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಗೇಮ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಯಾವ ರೀತಿ ಒಂದು ಬಸ್ನ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ KSRTC BS6 ಫ್ರಂಟ್ ಡೋರ್ ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇರೋ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಇವರ ಒಂದು ವಿಡಿಯೋ ಪೂರ್ತಿ ನೋಡಿ, ಪಾಸ್ವರ್ಡ್ ಸಿಗುತ್ತೆ ಈ ಒಂದು ಬಸ್ ಮೋಡಿಗೆ ಪಾಸ್ವರ್ಡ್ ಇದೆ ಪೂರ್ತಿ ನೋಡಿ. ಇವಾಗ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಹಂಗೆ ತಗಡ ಬಂದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೋಡ್ ಲಿಂಕ್ ಅಂತ ಕಾಣ್ತಿದೆಯಲ್ಲ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಪಾಸ್ವರ್ಡ್ ಅವರ ಒಂದು ವಿಡಿಯೋ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಕ್ಬಿಡುತ್ತೆ ನನಗೆ. ಈಗ ಮೋಡ್ ಲಿಂಕ್ ಅಂತ ಕಾಣ್ತಿದೆಯಲ್ಲ, ಮೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಎಲ್ಲ ಹಾಕ್ಬೇಕಂತ ಮುಂದೆ ಹೇಳ್ತೀನಿ ನಾನು, ಪಾಸ್ವರ್ಡ್ ತೊಗೊಂಡಿರ್ತೀನಿ. ಇವಾಗ ಮೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಲ್ಲಿ ಮೇಲೆ 3 ಡಾಟ್ ಕಾಣ್ತಿದೆ, ಅಲ್ಲಿ ಕಾಣಿಸ್ತಿದೆ ಆರೋ ಮಾರ್ಕ್ ಹಾಕ್ತಿದ್ದೀನಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ 3 ಡಾಟ್ ಮೇಲೆ. ಅದಾದಮೇಲೆ ಇಲ್ಲಿ ಓಪನ್ ಇನ್ ಕ್ರೋಮ್ ಬೌಸರ್ ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಲೇಬೇಕಾಗುತ್ತಿಲ್ಲ ಅಂದರೆ ಅದು ಲಿಂಕ್ ಓಪನ್ ಆಗೋಲ್ಲ. ಇಲ್ಲಿ ಓಪನ್ ಇನ್ ಕ್ರೋಮ್ ಬೌಸರ್ ಅಂತಿದ್ದಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆರೋ ಮಾರ್ಕ್ ಕೆಳಲ್ಲಿ ಹಾಕ್ತೀನಿ, ನೀವು ಅಲ್ಲೆಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ, ಆರಾಮಾಗಿ ಡೌನ್ಲೋಡ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಸೇಮ್ ಅದೇ ರೀತಿ ಓಪನ್ ಆಗುತ್ತೆ. ಇವಾಗ ತಗಡೆ ಬನ್ನಿ, ಪೂರ್ತಿ ತಗಡೆ ಬರ್ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರೆ ತಗಡೆ ಬರ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಲಿಂಕ್ಸ್ ಅಂತ ಕಾಣ್ತಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತ ನಿಮಗೆ ರೆಡ್ ಕಲರ್ ಕಾಣ್ತಿಲ್ಲ, ನಾನು ಆರಾಮ ಕಾಣ್ತಿರ್ಲಿಲ್ಲ. ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತಿದ್ದಲ್ಲ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ, ಅವರ ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ನಮಗೆ ಲಿಂಕ್ ಸಿಗುತ್ತೆ ಗ್ರೀನ್ ಕಲರ್ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರು, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಸಿ ಲಿಂಕ್ ಓಪನ್ ಆಗುತ್ತೆ ನಮ್ಗೆ ಇಲ್ಲಿಂದ ಆರಾಮಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಈ ರೀತಿ ಬಂದಮೇಲೆ ಇಲ್ಲಿ ಕಾಣಿಸ್ತಿದೆ ನೋಡ್ತಿರಬಹುದು ಎಲ್ಲೋ ಕಲರ್ ಇದೆಯಲ್ಲ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣ್ತಿದೆಯಲ್ಲ, ನೀವು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಅಡ್ವರ್ಟೈಸ್ಮೆಂಟ್ ಪೇಜ್ ಎಲ್ಲ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಅಡ್ವರ್ಟೈಸ್ಮೆಂಟ್ ಪೇಜ್ ತುಂಬ ಬರುತ್ತಿರುತ್ತೆ, ಒಂದು ಬ್ಯಾಕ್ ಬನ್ನಿ. ಅದಾದಮೇಲೆ 5 ಸೆಕೆಂಡ್ ಬಿಡುತ್ತೆ, ಅದಾದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತೆಗಡೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಬಂತು, ಸ್ಟಾರ್ಟ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ, ಅಡ್ವರ್ಟೈಸ್ಮೆಂಟ್ ಪೇಜ್ ಎಲ್ಲ ಬರುತ್ತಿರುತ್ತೆ, ಒಂದು ಬ್ಯಾಕ್ ಬನ್ನಿ. ಇವಾಗ ನೋಡ್ತಿರಬಹುದು ಮೇಲೆ ಡೌನ್ಲೋಡ್ ಆಗೋದು ತೋರಿಸ್ತದೆ, ಇವಾಗ ಬನ್ನಿ ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ಅಶೋಕನಾಡು ಲಿವರಿ ಇವಾಗ ನೋಡಿ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಶೋಕನಾಡು ಎಕ್ಸ್ಪ್ರೆಸ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರೋ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಲಿವರಿ. ಇವಾಗ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡ್ಕೊಳ್ಳಿ, ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಆರಾಮಾಗಿ ಡೌನ್ಲೋಡ್ ಆಗುತ್ತೆ ಲಿವರಿ. ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರಬಹುದು ಅಶೋಕನಾಡು ಎಕ್ಸ್ಪ್ರೆಸ್ KKRTC ಲಿವರಿ ಅಂತಿದೆಯಲ್ಲ ಲಿಂಕು, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೂಡ ಶೇರ್ ಮೋಡ್ಸ್ ಲಿಂಕ್ ಇರುವಂಥದ್ದು, ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಬಸ್ ಮೋಡಿಗೆ ಒಂದೇ ಕೂಡ ಪಾಸ್ವರ್ಡ್ ಇದೆ, ಬಸ್ಸಿಗೆ ಒಂದೇ ಪಾಸ್ವರ್ಡ್ ಇರುವಂಥದ್ದು. ಇವಾಗ ಲಿವರಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಶೇರ್ ಮೋಡ್ಸ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣ್ತಿದ್ದಲ್ಲ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ವೈಟ್ ಆಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ನಿಮ್ಮ ಫೋನ್ ಬಟನ್. ಅದಾದಮೇಲೆ 5 ಸೆಕೆಂಡ್ ಬಿಡುತ್ತೆ, 5 ಸೆಕೆಂಡ್ ಆದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ನೋಡ್ತಿರಬಹುದು ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತೆಗಡೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಬಂತು, ಕಾಣಿಸ್ತಿದ್ದಿಲ್ಲ ಸ್ಟಾರ್ಟ್ ಡೌನ್ಲೋಡ್ ಅಂತ, ನೀವು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಆಗಿಲ್ಲ ಅಂದ್ರೆ ಒಂದು ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೈಲ್ ಡೌನ್ಲೋಡ್ ಆಗುವಂತ ನೀವು ಇದೇ ರೀತಿ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆಗಿಲ್ಲ ಅಂದ್ರೆ ಯಾವ ರೀತಿ ಮಾಡಿದ್ರೆ ಸೇಮ್ ಇದೇ ರೀತಿ ಮಾಡಿ, ಅಲ್ಲಿ ನಿಮಗೆ ಮೇಲೆ ಡೌನ್ಲೋಡ್ ಆಗೋದು ತೋರಿಸುತ್ತೇವೆ, ನೋಡ್ತಾಬೋದು ಮೇಲೆ ಡೌನ್ಲೋಡ್ ಆಗೋದು ತೋರಿಸ್ತದೆ. ಇವಾಗ ಎರಡು ಫೈಲ್ ಕೂಡ ಡೌನ್ಲೋಡ್ ಆದಮೇಲೆ ನಾವು ಜಡ ಆಚರಪ್ನ ಓಪನ್ ಮಾಡೋಕ್ಕಾಗುತ್ತೆ. ಬಸ್ ಮೋಡಲ್ ಇವರು ಎರಡು ಕೂಡ ಡೌನ್ಲೋಡ್ ಆದಮೇಲೆ ನಾವು ಜಡ ಆಚರಪ್ನ ಓಪನ್ ಮಾಡೋಕ್ಕಾಗುತ್ತೆ. ಜಡ ಆಚರಪ್ ಯಾರಾದರೂ ಡೌನ್ಲೋಡ್ ಮಾಡಲಿ ಅಂದರೆ ಡಿಸ್ಕ್ರಿಪ್ಷನ್ ತಡೆ ಲಿಂಕ್ ಕೊಟ್ಟಿದ್ದೀನಿ ಜಡ ಆಚರಪ್ದು, ಪ್ಲೇ ಸ್ಟೋರ್ ಸಿಗುತ್ತೆ. ಜಡ ಆಚರಪ್ನ ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡಿದ್ಮೇಲೆ ಈ ರೀತಿ ಬರ್ತಾರೆ. ಇಲ್ಲಿ ಡೌನ್ಲೋಡ್ಸ್ ಕೋಲ್ಡರ್ ಅಂತ ಇರುತ್ತೆ, ಇಲ್ಲಿ ಯಾರಾದರೂ ಬಂದಿರುತ್ತೋ ಡೌನ್ಲೋಡ್ಸ್ ಕೋಲ್ಡರ್ ಅಂತ, ನೀವು ಡೌನ್ಲೋಡ್ಸ್ ಕೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸರ್ಚ್ ಪಕ್ಕ ಮುರ್ಚಿಕೆ ಮೂರಲಿದೆ ಸೆಂಟ್ರಲ್ಲಿ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಡೇಟ್ ಅಂತ ಬರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಡೇಟ್ಗೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ ಎರಡು ಫೈಲ್ ಕೂಡ ನೋಡ್ತಿರಬಹುದು. ಲಾಸ್ಟಲ್ಲಿ ಲಿವರಿನ ಮೇಲೆ ಸೇವ್ ಆಗಿದೆ ಫೋಟೋ, ಮತ್ತೆ ಇಲ್ಲಿ KSRTC BS6 ಅಂತ ಆರೆಂಜ್ ಕಲರ್ ಫೈಲ್ ಇದೆಯಲ್ಲ, ಇದೇ ಒಂದು ನಮ್ಮ KSRTC ಬಸ್ ಮೋಡ್ ಇರುತ್ತೆ, ಒಂದು ಆರೆಂಜ್ ಕಲರ್ ಫೈಲ್ ಇದೆಯಲ್ಲ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ, ಅದಾದ್ಮೇಲೆ ಎಕ್ಸ್ಟ್ರಾ ಟಿಯರ್ ಅಂತ ಬರುತ್ತೆ ಸೆಕೆಂಡ್ ಆಪ್ಷನ್. ಎಕ್ಸ್ಟ್ರಾ ಟಿಯರ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ನಾವು ಪಾಸ್ವರ್ಡ್ ಅವರ ಒಂದು ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಪಾಸ್ವರ್ಡ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾವ ರೀತಿ ಇರುತ್ತೆ ಸೇಮ್ ನೀವು ಅದೇ ರೀತಿ ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿದ್ಮೇಲೆ ನೀವು ಓಕೆ ಕೊಡಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಇಮ್ಮಿಡಿಯೇಟ್ಲಿ ಒಂದು ಮೇಲೆ ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನೋಡ್ತಿರಬಹುದು KSRTC BS6 ಫ್ರಂಟ್ ಡೋರ್ ಅಂತ ವೈಟ್ ಫೈಲ್ ಕ್ರಿಯೇಟ್ ಆಗಿದ್ದು ಹಳೆ ಮಾಡ್ತಿರ್ತಾರೆ. ಆ ಒಂದು ವೈಟ್ ಫೈಲ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಕಟ್ ಅಂತ ಬರುತ್ತೆ, CUT ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ ಗ್ರೀನ್ ಕಲರು, ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬಸ್ಸಿಡ್ ಅಂತ ಸ್ಕೋಡರ್ ಬರುತ್ತೆ, BUSSID ಅಂತ ಬಸ್ಸಿಡ್ ಸ್ಕೋಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಸ್ಸಿಡ್ ಸ್ಕೋಡರ್ ಬರಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ ಚಾನಲ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ ಬಸ್ಸಿಡ್ ಸ್ಕೋಡರ್ ಬಗ್ಗೆ. ಬಸ್ಸಿಡ್ ಸ್ಕೋಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ರೆ ಮೋಡ್ಸ್ ಅಂತಿದೆ MODS ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತೆಗೆದ ರಟ್ ಮಾಡ್ತಾರ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲು, ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗ್ದಾಯ್ತು ನಮ್ಮ ಬಸ್ ಇವಾಗ ಗೇಮ್ ನೋಡಿ ಆ್ಯಡ್ ಆಗಿದೆ. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ, ಬಸ್ ಬಂದಿದೆಯಲ್ಲ ಅಂತ ತೋರಿಸ್ತೀನಿ, ಮತ್ತು ಲಿವರಿ ಯಾವ ರೀತಿ ಅಪ್ಲೈ ಮಾಡೋಂತ ಕೂಡ ಹೇಳ್ತೀನಿ. ಇವಾಗ ಗೇಮ್ನ ಓಪನ್ ಮಾಡಿದ್ಮೇಲೆ ನಮ್ಮ KSRTC ಬಸ್ ಎಲ್ಲಿ ಬಂದಿರುತ್ತಪ್ಪ ಚೆಕ್ ಮಾಡೋದಂದ್ರೆ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣ್ತಿದೆಯಲ್ಲ, ಗ್ಯಾರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ಸೈಡ್ ಸೈಡ್ ಎರಡು ಆರೋ ಮಾರ್ಕ್ ಕಾಣ್ತಿದೆ, ನೀವು ಯಾವುದಾದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಬಸ್ ಬರಗಂಟೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕ್ಲಿಕ್ ಮಾಡ್ತೀನಲ್ಲ ಸೇಮ್, ನೀವು ಇದೇ ರೀತಿ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಆ್ಯಡ್ ಮಾಡಿದ್ರಲ್ಲ KSRTC, ಅದು ಬರಗಂಟೆ ನೀವು ಚೆಕ್ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಜಾಸ್ತಿ ಬಸ್ ಇದ್ರೆ ನೀವು ಇದೇ ರೀತಿ ಚೆಕ್ ಮಾಡ್ತಾನೆ ಇರಿ, ಇಮ್ಮಿಡಿಯೇಟ್ಲಿ ಬಂದ್ಬಿಡುತ್ತೆ. ನೋಡ್ತಿರಬಹುದು ಬಸ್ ಬಂದಿದೆ, ನಿಮಗೆ ಸ್ಟಾರ್ಟಿಂಗಲ್ಲೇ ಈ ರೀತಿ ನಿಮಗೆ ಲಿವರಿ ಸಿಕ್ಬಿಡುತ್ತೆ ವಾಯುವ ಕರ್ನಾಟಕ ಸರಿ. ಇವಾಗ ಅಶೋಕನಾಡ್ ಲಿವರಿ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಯೂಸ್ ಅಂತಿದೆ ತಾಗಡೆ, ಯೂಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸಾಂಗ್ ಸಿಂಬಲ್ ಪಕ್ಕ ಒಂಥರ ಚಿಕ್ಕ ಕಾಣ್ತಿದೆಯಲ್ಲ ಸೆಂಟ್ರಲ್ಲಿ, ಈ ಸೈಡಿಂದ ಎರಡನೇದು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿವೈಸ್ ಗ್ಯಾಲರಿ ಅಂತಿರುತ್ತೆ, ಡಿವೈಸ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ.
ನಮ್ಮ ಅಶೋಕನಗರ ಎಕ್ಸ್ಪ್ರೆಸ್ ಡೆಲಿವರಿ ಬಸ್ಗೆ ಆ್ಯಡ್ ಆಗಿದೆ ನೋಡ್ತಿರ್ಬೋದು. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಯಾವ ರೀತಿ ಅಂದ್ಬಿಟ್ಟು ಕ್ರೇಜಿ ಅಂತ ಹೇಳ್ಬೋದು. ಡೆಲಿವರಿ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣಿಸ್ತಿದೆ ಗ್ರೀನ್ ಕಲರು, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಫ್ರೀ ಮನಿ ಬೇಕಾದ್ರೆ ಕೊಡಿ, ಯೂಸ್ ಮನಿ ಬೇಕಾದ್ರೆ ಕೊಡಿ, ಇಲ್ಲಿ ಫ್ರೀ ಕೊಟ್ಬಿಡಿ. ಆರಾಮಾಗಿ ನಿಮಗೆ 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇಲ್ಲ 5 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಮುಗಿದ್ಮೇಲೆ ಕ್ಯಾನ್ಸಲ್ ಕೊಡಿ ಗುರು. ಕ್ಯಾನ್ಸಲ್ ಕೊಟ್ಟಾದ್ಮೇಲೆ ನೋಡ್ತಿರ್ಬೋದು ನಮ್ಮ ಬಸ್ ಆ್ಯಡ್ ಆಗಿದೆ ಗೇಮ್ ನೋಡಿ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಡೆಲಿವರಿ ಕೂಡ ಯಾವ ರೀತಿ ಡೌನ್ಲೋಡ್ ಮಾಡೋದು, ಗೇಮ್ ನೋಡಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡಿದ್ದೀನಿ. ನಿಮ್ಗೇನಾದರೂ ಈ ಒಂದು ಬಸ್ ಮಾಡೋದು ಪಾಸ್ವರ್ಡ್ ಸಿಕ್ಕಿಲ್ಲ ಅಂದರೆ ಪಾಸ್ವರ್ಡ್ ನಾನು ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ವಾಟ್ಸಪ್ ಗ್ರೂಪ್ ಅಂತ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವರ ಒಂದು ಬಸ್ ಈ ಒಂದು ಬಸ್ ಮೋಡ್ ಇದೆಯಲ್ಲ, ಈ ಒಂದು ಬಸ್ ಮೋಡ್ ಪಾಸ್ವರ್ಡ್ ನಾನು ಹಾಕಿರ್ತೀನಿ, ನಿಮ್ಗೆ ಹೋಗಿದ ತಕ್ಷಣ ಈ ಒಂದು ಬಸ್ ಮಾಡೋದು ಪಾಸ್ವರ್ಡ್ ಸಿಕ್ಬಿಡುತ್ತೆ. ಅವರ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂದರೆ ಅಲ್ಲಿ ವಾಟ್ಸಪ್ ಚಾನಲ್ ಹೋಗಿ ಜಾಯ್ನ್ ಆಗಿ ನಿಮಗೆ ಪಾಸ್ವರ್ಡ್ ತೊಗೊಳ್ಳಿ, ಅಲ್ಲಿ ಅಲ್ಲಿ ಯಾವ ರೀತಿ ಇರುತ್ತೆ ಸೇಮ್ ನೀವು ಅದೇ ರೀತಿ ಹಾಕಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.